ಸ್ನೇಹಿತರೆ, ಇವತ್ತು ದ್ವಾರಕೀಶ್ ಅವರನ್ನು ಕಳೆದುಕೊಂಡ ಇಡೀ ಚಿತ್ರರಂಗ ಇದೀಗ ತಬ್ಬಲಿಯಾಗಿದೆ. ಹೌದು, ಎಲ್ಲಿ ನೋಡಿದ್ರು ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ನಿಜಕ್ಕೂ ಅಣ್ಣಾವರ ಕಾಲದಿಂದಲೂ ಇದಿಗೂ ಇದುವರೆಗೂ ಒಂದು ಕಾಮಿಡಿ ಅಂತ ಬಂದರೆ ಸಾಕು, ಮೊದಲಿಗೆ ಹೆಸರು ಬರುವುದು ದ್ವಾರಕೀಶ್ ಅವರು. ಅಂತಹ ದ್ವಾರಕೀಶ್ ನಟ ದ್ವಾರಕೀಶ್ ಇನ್ನಿಲ್ಲ ಎನ್ನುವುದು ಎಲ್ಲರಿಗೂ ದಂಗು ತಂದಿದೆ. ಇದೀಗ ಅದೇ ರೀತಿ ಅಸಲಿಗೆ ದ್ವಾರಕೀಶ್ ಅವರಿಗೆ ನಿಜಕ್ಕೂ ಏನಾಗಿತ್ತು ಅಂತ ಮಗ ಇಂಚಿಂಚಾಗಿ ಮಾಧ್ಯಮಗಳಿಗೆ ವರದಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇವರಿಗೆ ಏನಾಗಿತ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ದ್ವಾರಕೀಶ್ ಅವರನ್ನ ಕಳೆದುಕೊಂಡಿದ್ದು ನಿಮಗೂ ದುಃಖ ತರಿಸಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ಕರುನಾಡ ಕುಳ್ಳ ದ್ವಾರಕೀಶ್ ಅವರ ನಿಧನದ ಬಗ್ಗೆ ಅವರ ಪುತ್ರ ಯೋಗೀಶ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ನಿನ್ನೆ ರಾತ್ರಿ ಹೊಟ್ಟೆ ನೋವು ಅಂತ ಹೇಳುತ್ತಿದ್ದರು, ಅವರಿಗೆ ಲೂಸ್ ಮೋಷನ್ ಕೂಡ ಆಗಿತ್ತು. ಅಲ್ಲದೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ, ಬೆಳಗ್ಗೆ ಕಾಫಿ ಕುಡಿದಿದ್ದರು. ಕಾಫಿ ಕುಡಿದು 2 ಗಂಟೆ ನಿದ್ದೆ ಮಾಡುತ್ತೇನೆ ಅಂತ ಹೇಳಿ ಮಲಗಿದ್ದರು. ಆ ಬಳಿಕ ಅವರು ಎದ್ದೇಳಲೇ ಇಲ್ಲ, ಹಾರ್ಟ್ ಅಟ್ಯಾಕ್ ಆಗಿತ್ತು ಎಂದು ಯೋಗೀಶ್ ಭಾವುಕರಾಗಿದ್ದಾರೆ. ಅಷ್ಟೇ ಅಲ್ಲ, ರಾತ್ರಿನೇ ನಾವು ಅವರನ್ನ ಹೋಗಿ ಆಸ್ಪತ್ರೆಗೆ ಸೇರಿಸಿದ್ದರೆ ನಮ್ಮ ತಂದೆ ಬದುಕುತ್ತಿದ್ದರೋ ಏನೋ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಮಾಧ್ಯಮಗಳ ಮುಂದೆ ಅರ್ತಿದ್ದಾರೆ. ಏನೇ ಆಗಲಿ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ.